ಮಹಾವಿಷ್ಣುವು ವೈಕುಂಠದಿಂದ ತನ್ನ ಪತ್ನಿಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಹುಡುಕುತ್ತಾ ಭೂಲೋಕಕ್ಕೆ ಆಗಮಿಸಿದ. ಹಾಗೆ ಬಂದ ಶ್ರೀಮನ್ನಾರಾಯಣನು ತಿರುಪತಿಯ ತಿರುಮಲದ ಬೆಟ್ಟದ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯಾಗಿ ನೆಲೆಸಿದ. ಇನ್ನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು, ತಿರುಪತಿಯ ತಿರುಮಲೆಯ ಶ್ರೀ ಬಾಲಾಜಿ, ಹೀಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಅಲ್ಲಿ ತನ್ನ ಸ್ಥಿರ ನಿವಾಸವನ್ನ ಏರ್ಪಡಿಸಿಕೊಂಡು ಸಮಸ್ತ ಭಕ್ತಕೋಟೆಗೆ ಕಲ್ಪತರುವಾಗಿದ್ದಾನೆ, ಕಾಮಧೇನುವಾಗಿದ್ದಾನೆ, ಕೋರಿದ ಕೋರಿಕೆಗಳನ್ನ ತಕ್ಷಣವೇ ತೀರಿಸುವಂತಹ ದೇವನಾಗಿದ್ದಾನೆ. ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ನಾರಾಯಣನು ತಿರುಪತಿಗೆ ಬಂದು ನೆಲೆಸಿ 15 ಕೋಟಿ ಸಂವತ್ಸರಗಳು ಸಂದು ಹೋಗಿವೆ ಎಂದು ತಿರುಪತಿಯ ಸ್ಥಳ ಪುರಾಣದ ಪ್ರಕಾರ ಹೇಳಲಾಗುತ್ತದೆ. ಸಾವಿರಾರು ಜನ ಭಕ್ತಾದಿಗಳು ಶ್ರೀ ತಿರುಪತಿಯ ತಿಮ್ಮಪ್ಪನನ್ನ ದರ್ಶಿಸಿ ಪುನೀತರಾಗುತ್ತಾರೆ. ಸ್ಟೇಲ ತಿರುಮಲ ತಿರುಪತಿಯ ಬೀದಿ ಬೀದಿಗಳಲ್ಲೂ ಅತ್ಯದ್ಭುತವಾದಂತಹ ಅದ್ಭುತಗಳು ಜರುಗುತ್ತಲೇ ಇರುತ್ತವೆ ಅನಾದಿ ಕಾಲದಿಂದಲೂ. ಸ್ಥಳ ಪುರಾಣದ ಪ್ರಕಾರ ಈ ಸ್ಥಾನ ಮಹಿಮೆಯೇ ಆಗಿದೆ. ಸಂಪೂರ್ಣ ಸ್ವಾಮಿಯ ಕೃಪಾ ಕಟಾಕ್ಷಗೆ ಒಳಗಾಗಿದೆ ಆ ಸ್ಥಳ. ಅಸಾಧ್ಯಗಳು ಕೂಡ ಇಲ್ಲಿ ಸಾಧ್ಯವಾಗಿ ಜರುಗುತ್ತವೆ. ಅನೇಕಾನೇಕ ಪವಾಡಗಳು ಸಂಧಿಸಿ ಹೋಗುತ್ತವೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಮತ್ತೊಂದು ಪವಾಡ ತಿರುಪತಿಯ ಬೆಟ್ಟದ ಮೇಲೆ ಏಳುಗಿರಿ ವಾಸನಾದ ತಿಮ್ಮಪ್ಪನ ಸಾನ್ನಿಧ್ಯದಲ್ಲಿ ಜರುಗಿದೆ. ಇಂತಹ ಅನೇಕಾನೇಕ ಪವಾಡಗಳು ಭಗವಂತನು ಇರುವನೆಂದು ಸಾಬೀತುಪಡಿಸುತ್ತವೆ. ಕಾರ್ತಿಕ ಮಾಸದಲ್ಲಿ ತಿರುಪತಿಯ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ಕಾರ್ತಿಕ ಮಾಸದ ದೀಪೋತ್ಸವಗಳು ಜರುಗುತ್ತಿವೆ. ಅಂತಹ ಸಮಯದಲ್ಲಿ ಜರುಗಿದ ಒಂದು ಘಟನೆ ಎಂಥವರ ಕಣ್ಣಿಗಾದರೂ ಆಶ್ಚರ್ಯವನ್ನ ದಿಗ್ಭ್ರಮೆಯನ್ನ ಉಂಟು ಮಾಡುವಂತಹವು. ಇನ್ನು ತಿರುಪತಿಯ ತಿಮ್ಮಪ್ಪನಿಗೆ ಪ್ರತಿನಿತ್ಯ ಅಭಿಷೇಕ, ಪೂಜೆ, ಅರ್ಚನೆ, ಹೀಗೆ ನಿತ್ಯ ಕಲ್ಯಾಣ ಪಚ್ಚ ತೋರಣ ಈ ತಿರುಪತಿಯ ಬೆಟ್ಟದಲ್ಲಿ ಸದಾ ಸರ್ವೇ ಸಾಮಾನ್ಯ. ಇದರಿಂದ ಭಕ್ತರು ಅನೇಕಾನೇಕ ಜನರು ದೇಶದ ಮೂಲೆ ಮೂಲೆಗಳಿಂದ ಬಂದು ತಮ್ಮ ಅಭಿಷ್ಟೆಗಳನ್ನ ತೀರಿಸಿಕೊಂಡು ಪುನೀತರಾಗಿ ಮರಳಿ ಸ್ವಸ್ಥಾನಕ್ಕೆ ತೆರಳುತ್ತಾರೆ. ಹೀಗೆಯೇ ಅನೇಕಾನೇಕ ಭಕ್ತರು ಇಲ್ಲಿಗೆ ಬಂದು ಸ್ವಚ್ಛಂದವಾಗಿ ಸೇವಾ ತತ್ಪರರಾಗಿ ಸ್ವಾಮಿಯ ಸೇವೆಯಲ್ಲಿ ಪಾರವರ್ಷ್ಯವನ್ನ ಹೊಂದುತ್ತಾರೆ. ಅಂತಹದ್ದೇ ಒಂದು ಘಟನೆಯಲ್ಲಿ ತಮಿಳುನಾಡಿನಿಂದ ಬಂದಂತಹ ಒಂದು ಅಂಧ ಭಕ್ತ ವೃಂದ ಸ್ವಾಮಿಯ ಕೈಂಕರ್ಯಗಾಗಿ ನಡುಕಟ್ಟಿತು. ತಿರುಮಲೆಯ ತಿರುವೀದಿಗಳಲ್ಲಿ ಭಕ್ತ ವೃಂದ ಹಾಡಿ ಪಾಡಿ ಸ್ವಾಮಿಯನ್ನ ಕೊಂಡಾಡಿತು. ಕಣ್ಣೀರದ ಈ ಅಂಧ ಭಕ್ತ ವೃಂದವು ತಮಿಳುನಾಡಿನ ಸೀಲಂನಿಂದ ಬಂದಿತ್ತು. ಈ ಭಕ್ತ ವೃಂದದಲ್ಲಿ 10 ವರ್ಷದ ಬಾಲಿಕೆ ಕೂಡ ಭಾಗಿಯಾಗಿದ್ದಳು. ಈಕೆ ಹುಟ್ಟುತ್ತ ಕುರುಡಿಯಲ್ಲ, ಪ್ರಮಾದವಶಾತ್ತಾಗಿ ಕಣ್ಣನ್ನ ಕಳೆದುಕೊಂಡವಳು. ಆಕೆಯ ತಂದೆ ತಾಯಿ ಅದೆಷ್ಟೋ ಆಸ್ಪತ್ರೆಗಳಿಗೆ ಅಲೆದು ತಿರುಗಿ ಮೆಟ್ಟಿಲುಗಳನ್ನ ಹತ್ತಿ ನಿರಾಶರಾಗಿದ್ದರು, ನಿರುತ್ಸಾಹವನ್ನ ಹೊಂದಿದ್ದರು ಈ ಹುಡುಗಿಗೆ ಕಣ್ಣು ಬಾರದೆ ಇರುವ ಕಾರಣದಿಂದ. ಇನ್ನು ಕೈಚೆಲ್ಲಿ ಕುಳಿತ ಈ ಪೋಷಕರಿಗೆ ತಿರುಪತಿ ಆರಾಧ್ಯ ದೈವ. ಹೀಗಾಗಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕಾಗಿ ಮಗಳನ್ನ ಕರೆದುಕೊಂಡು ತಿರುಪತಿಗೆ ಆಗಮಿಸಿದರು. ಆ ಭಕ್ತ ವೃಂದದಲ್ಲಿ ಇವರು ಒಬ್ಬರಾಗಿದ್ದರು. ತಿರುಪತಿಯ ಬೀದಿಗಳಲ್ಲಿ ಸ್ವಾಮಿಯ ಗರುಡ ವಾಹನ ಸೇವೆ ಜರುಗುತ್ತಿರುವಾಗ ಈ ಅಂಧ ಭಕ್ತ ವೃಂದ ತನ್ಮಯತೆಯಿಂದ ಹಾಡಿ ಭಕ್ತಿ ಪಾರವಶ್ಯತೆಯನ್ನ ಹೊಂದುತ್ತಾ ಇದ್ದರು. ಹೀಗೆ ಹಾಡುತ್ತಾ ಪಾಡುತ್ತಾ ಸ್ವಾಮಿಯ ಕೈಂಕರ್ಯದಲ್ಲಿ ಮೈಮರೆತಾಗ ಒಮ್ಮಿಂದೊಮ್ಮಲೇ ತಿರುಪತಿಯಲ್ಲಿ ಸಿಡಿಲು ಗುಡುಗು ಬರಲಾರಂಭಿಸಿತು. ಒಂದು ಬಾರಿಗೆ ದೊಡ್ಡ ಸಿಡಿಲೊಂದು ಎಲ್ಲೋ ಬಿದ್ದಂತೆ ಶಬ್ದ ಬಂತು. ಅದರಿಂದ ಪ್ರತಿಯೊಬ್ಬರೂ ಒಂದು ಕ್ಷಣ ಸ್ತಬ್ಧರಾದರು. ಸಿಡಿಲು ಬಿದ್ದಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮಾಡುವ ಕೆಲಸ ಕಣ್ಣು ಮುಚ್ಚಿ ತೆಗೆಯುವುದು. ಭಯದಿಂದ ಕಂಪಿತರಾಗಿ ಕಣ್ರೆಪ್ಪೆಗಳನ್ನ ಮುಚ್ಚಿಕೊಳ್ಳುವುದು ಸರ್ವೇ ಸಾಮಾನ್ಯ. ಹಾಗೆಯೇ ತಿರುಪತಿಯ ಬೀದಿಯಲ್ಲಿ ಗರುಡ ವಾಹನ ಸೇವೆಯಲ್ಲಿ ನಿರತರಾದ ಪ್ರತಿಯೊಬ್ಬರು ಆ ಸಿಡಿಲಿನ ಆರ್ಭಾಟಕ್ಕೆ ಕಣ್ಣು ಮುಚ್ಚಿ ಕಿವಿ ಮುಚ್ಚಿಕೊಂಡರು. ಈ ಹುಡುಗಿ ಕೂಡ ತನ್ನ ಕಣ್ಣನ್ನ ಮುಚ್ಚಿಕೊಂಡಳು. ಮತ್ತೆ ಎರಡನೇ ಬಾರಿ ಮತ್ತೊಂದು ಸಿಡಿಲು ಬಿತ್ತು. ಆ ಸಿಡಿಲಿಗೆ ಮತ್ತೊಂದು ಬಾರಿ ಕಣ್ಣು ತೆಗೆಯೋದ್ರಲ್ಲಿ ಮಿಂಚು ಹೊಳೆದಂತಾಯಿತು ಆ ಹುಡುಗಿಗೆ. ಇನ್ನೇನು ಕಣ್ಣು ತೆಗೆದು ನೋಡ್ದಾಳೆ, ತನಗೆ ತಾನೆಲ್ಲಿದ್ದೀನಿ ಎನ್ನುವುದು ಅರಿಯದೆ ತನಗೆ ಎದುರೆ ಇದ್ದ ತಿರುಪತಿಯ ತಿಮ್ಮಪ್ಪನ ದೇವಾಲಯದ ದರ್ಶನವ ಭಾಗ್ಯ ದೊರೆತಿದೆ. ಎರಡನೇ ಸಿಡಿಲು ಆಕೆಯ ಕಣ್ಣನ್ನ ನೀಡಿದೆ. ಹೌದು, ತಿರುಪತಿಯ ಸಾನ್ನಿಧ್ಯದ ಪ್ರಭಾವದಿಂದ ಆ ಕುರುಡಿ ಬಾಲಿಕೆಗೆ ಅಂದರೆ ಆ ಹುಡುಗಿಗೆ ಕಣ್ಣು ಪ್ರಾಪ್ತವಾಗಿವೆ. ಆ ಹುಡುಗಿಯ ಹೆಸರೇ ತಮಿಳುನಾಡಿನ ಸೇಲಂನ ಕಲಾವತಿ. ಹೀಗೆ ತಮ್ಮ ಮಗಳು ಕಲಾವತಿಗೆ ಕಣ್ಣು ಆ ಸಾಕ್ಷಾತ್ ತಿರುಪತಿಯ ತಿಮ್ಮಪ್ಪನೇ ನೀಡಿದ ಪ್ರಸಾದವೆಂದು ಭಾವಿಸಿ ಪೋಷಕರು ತನ್ಮಯತೆಯಿಂದ ಬಾಲಾಜಿಯನ್ನ ಹಾಡಿ ಹೊಗಳಿ ಸೇವೆಯನ್ನ ಮಾಡಿದ್ದಾರೆ. ಇದು ತಿರುಪತಿಯ ತಿರುವೀದಿಗಳಲ್ಲಿ ಜರುಗಿದಂತಹ ಒಂದು ಅತ್ಯದ್ಭುತವಾದಂತಹ ತಿರುಪತಿ ತಿಮ್ಮಪ್ಪನ ಪವಾಡವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.